ಗೈಸ್, ಇಲ್ಲಿ ನನ್ನ ಹತ್ರ ಇನ್ನೂ ಒಂದು ಕ್ವಶನ್ ಇದೆ. ಇದು ಮೀನ್ ಮತ್ತೆ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕು. ಏನೇನ್ ಮಾಡಬೇಕು? ಮೀನ್ ಮತ್ತೆ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಕ್ವಶನ್ ಇದೆ, ಫೈಂಡ್ ಮೀನ್ ಮೀಡಿಯನ್ ಫ್ರಮ್ ದ ಫಾಲೋಯಿಂಗ್ ಡಾಟಾ. ಇದು ಎಂತ ಸೀರೀಸ್ ಅಲ್ಲಿ ಇದೆ ಅಂದ್ರೆ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಇದೆ. ಯಾಕೆ ಅಂದ್ರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಕೊಟ್ಟಿದ್ದಾರೆ, ಹಾಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕೂಡ ಕೊಟ್ಟಿದ್ದಾರೆ. ಕರೆಕ್ಟಾ? ಇಲ್ಲಿ ಇನ್ಕಮ್ ಆಫ್ ಎಕ್ಸ್, ಇನ್ಕಮ್ ನ ನಾವು ಎಕ್ಸ್ ಅಂತ ಅನ್ಕೋಣ. 200, 400, 600, 800, 1000, 1200. ಫ್ರೀಕ್ವೆನ್ಸಿ 20, 32, 35, 28, 15, 10. ಅಂದ್ರೆ 20 ಜನ 200 ರೂಪಾಯಿ ಇನ್ಕಮ್ ಅರ್ನ್ ಮಾಡ್ತಾ ಇದ್ರೆ 32 ಜನ 400 ರೂಪಾಯಿ ಇನ್ಕಮ್ ಅರ್ನ್ ಮಾಡ್ತಾರೆ. ಈ ತರ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ ಕಿರಣ್, ರವಿ? ಓಕೆ, ಭುವನ್, ಓಕೆ. ಈಗ ನಾವು ಈ ಪ್ರಾಬ್ಲಮ್ ನ ಮೀನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ಮೀನ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಈಗ ಮೀನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ನಮ್ಗಿರೋ ಒಂದೇ ಒಂದು ಆಪ್ಷನ್, ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಅಂದ್ರೆ ನಾವು ಫಸ್ಟ್ ಏನ್ ಮಾಡಬೇಕು, ಎಫ್ ಇಂಟು ಎಕ್ಸ್ ಮಾಡ್ಕೊಂಡ್ರೆ. ಕರೆಕ್ಟಾ? ಎಫ್ ಇಂಟು ಎಕ್ಸ್ ಮಾಡ್ಕೊಂಡ್ರೆ 200 × 20 ಅಂದ್ರೆ 2 2s are 4, ಈ 3 2 0s + 1 0s 4 3 0s ಆಗುತ್ತೆ. 2 + 1 0 3 0s. 400 × 32 ಮಾಡಿ ಫಸ್ಟ್, 4 2 8 4 3 12. ಕರೆಕ್ಟಾ? 12,800 ರುಪೀಸ್ ಆಗುತ್ತೆ. ಇದು 35 ಫಸ್ಟ್ 2 0s ಅಂತ ಎಷ್ಟು? 21,000. ಇದು 22,400. ಇದು 15,000. ಇದು 12,000. ಕರೆಕ್ಟಾ? ಈಗ ನಾವೇನ್ ಮಾಡೋಣ, ಫಸ್ಟ್ ಏನ್ ಮಾಡೋಣ, ಸಮೇಷನ್ ಎಫ್ ಎಕ್ಸ್ ಟೋಟಲ್ ಮಾಡ್ಕೋಣ. ಮಾಡ್ಕೊಂಡ್ರೆ 400 800, ಇದು 12,800 ನೀಟ್ ಆಗಿ ಬರೀತೀವಿ. ಓಕೆನಾ? ಸೊ ದಟ್ ಈಸಿಯಾಗಿ ಅರ್ಥ ಆಗುತ್ತೆ. ಈಗ 12, 3, 8, 10, 11, 13, 14, 15, 16, 17, 18. 87,200. ಈಗ 87,200 ಎನ್ ಅಂದ್ರೆ ಎಫ್ ನ ಟೋಟಲ್ ಮಾಡಿದ್ರೆ ಎನ್ ವ್ಯಾಲ್ಯೂ ಬರುತ್ತೆ, 140 ಬರ್ತಾ ಇದೆ. 140 ಹಾಕೊಳ್ತೀನಿ. ಮೀನ್ ಎಷ್ಟು ಬರುತ್ತಾ ಹೇಳಿ? 622.85. ಇದು ನಮ್ಗೆ ಮೀನ್ ಇನ್ಕಮ್ ಆಯ್ತು. ಅಲ್ಲಿಗೆ ಟೋಟಲ್ 140 ಪೀಪಲ್ ಹತ್ರ 140 ದಿನ ಆವರೇಜ್ ಆಗಿ ಎಷ್ಟು ಇನ್ಕಮ್ ಅರ್ನ್ ಮಾಡ್ತಾ ಇದ್ರೆ 622.85 ರುಪೀಸ್ ಅಷ್ಟು ಅರ್ನ್ ಮಾಡ್ತಾ ಇದ್ರೆ ಇನ್ಕಮ್ ಇದೆ. ಈಗ ಇದನ್ನೇ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಮೀಡಿಯನ್ಗೆ ನಾವು ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಏನ್ ಹಾಕಿದ್ವಿ ಫಾರ್ಮುಲಾ, ಸೇಮ್ ಫಾರ್ಮುಲಾ. ಏನು? ಮೀಡಿಯನ್ ಈಸ್ ದ ಸೈಜ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಟೂತ್ ಐಟಮ್ ಅಂತ ಹೇಳಿ. ಎನ್ ಪ್ಲಸ್ 1, ಎನ್ ಅಂದ್ರೆ ಎಷ್ಟಪ್ಪ ಇದೆ? 140 ಇದೆ. ಕರೆಕ್ಟಾ? 140 + 1 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ 70.5 ಬರ್ತಾ ಇದೆ. ಕರೆಕ್ಟಾ ಸರ್? 70.5 ಅಂದ್ರೆ ಇಲ್ಲಿ ಎಲ್ ಸರ್ ಕ್ಯಾಲ್ಕುಲೇಟ್ ಮಾಡೋದು, ಇಲ್ಲಿ ಎಂತ ಮಾಡೋದು? ಆಗ ನಾವೇನ್ ಮಾಡಬೇಕು ಅಂದ್ರೆ ಈ ಫ್ರೀಕ್ವೆನ್ಸಿ ಇದೆ ಅಲ್ವಾ, ಈ ಫ್ರೀಕ್ವೆನ್ಸಿನ ಯಾವಾಗ್ಲೂ ಏನ್ ಮಾಡ್ಬೇಕು, ಕ್ಯುಮುಲೇಟ್ ಮಾಡಬೇಕು. ನೋಡಿ, ಮೀಡಿಯನ್ ಅಂತ ಬಂದಿದ ತಕ್ಷಣ ಫ್ರೀಕ್ವೆನ್ಸಿನ ಏನ್ ಮಾಡ್ಬೇಕು, ಕ್ಯುಮುಲೇಟ್ ಮಾಡ್ಬೇಕು. ಕ್ಯುಮುಲೇಟ್ ಹೆಂಗ್ ಮಾಡೋದು ಅಂತ ಹೇಳ್ಕೊಂಡ್ರು. ಫಸ್ಟ್ 20 ಹೀಗೆ ಬಂದ್ಬಿಡಿ, ಈ 20 ಹಾಗೆ ಬಂದ್ಬಿಡಿ. 20 + 32 ಎಷ್ಟಾಯ್ತು? 52 52 + 35 87. 87 + 28 ಎಷ್ಟು? 105 115 115 + 15 is 130 130 + 10 is. ಅಲ್ಲಿಗೆ ಸೇಮ್ ಬರ್ತಾ ಇದೆ. ಅಲ್ಲಿಗೆ ನಾವು ಮಾಡಿರೋದು ಕ್ಯುಮುಲೇಟಿವ್ ಕರೆಕ್ಟ್ ಆಗಿದೆ. ಈಗ ಈ 70.5 ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಲ್ಲಿ ಬರ್ತಾ ಇದೆ? ಎಕ್ಸಾಕ್ಟ್ ಆಗಿ ಎಲ್ಲೂ ಬರ್ತಾ ಇಲ್ಲ. 52 ಅಂದ್ರೆ ಕಡಿಮೆ ಆಗ್ಬಿಡುತ್ತೆ. ಅಲ್ಲಿಗೆ 52 ಆದ್ಮೇಲೆ 53 ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ? ಇಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ ತಾನೆ? ಎಸ್ ಅರ್ ನೋ? ಹಾಗಾದ್ರೆ
ಸಿ 70.5th ಐಟಮ್ ಓಕೆನಾ ಫಾಲ್ ಇನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ಎಷ್ಟು 87 ಹೌದಾ ದೇರ್ ಫೋರ್ ದಿ ಮೀಡಿಯನ್ ವ್ಯಾಲ್ಯೂ ಏನಿದು ಮೀಡಿಯನ್ ವ್ಯಾಲ್ಯೂ ಸಿ ಈ 87 ಗೆ ಕರೆಸ್ಪಾಂಡಿಂಗ್ ಆಗಿರ್ತಕ್ಕಂತಹ ಓಕೆನಾ ಇನ್ಕಮ್ ಎಷ್ಟಪ್ಪ ಇದೆ 600 ಇದೆ ಸೊ ದೇರ್ ಫೋರ್ ಮೀಡಿಯನ್ ಇಸ್ ಈಕ್ವಲ್ಸ್ ಟು 600 ಆಗುತ್ತೆ ಅರ್ಥ ಆಯ್ತಾ ನಿಮ್ಗೆಲ್ಲ ಈಸಿ ಇದೆಯಾ ಇಲ್ವಾ ಇನ್ನೊಂದ್ಸರಿ ಹೇಳ್ಕೊಡ್ಲ ಇನ್ನೊಂದ್ಸರಿ ಮೀಡಿಯನ್ ಇಸ್ ಎ ಸೈಜ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಟೂತ್ ಐಟಮ್ ಎನ್ ಅಂದ್ರೆ 140 ಪ್ಲಸ್ 1 ಫಾರ್ಮುಲಾ ಇರೋದು ಡಿವೈಡೆಡ್ ಬೈ ಟೂ ಅಂದ್ರೆ 70.5 ಆಗುತ್ತೆ 70.5 ಎಲ್ಲಿ ಬರುತ್ತೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಏನ್ ಮಾಡ್ಕೊಂಡಿದೀವಿ ಕ್ಯುಮುಲೇಟ್ ಮಾಡ್ಕೊಂಡಿದೀವಿ ಕ್ಯುಮುಲೇಟ್ ಮಾಡ್ಕೊಂಡ್ರೆ 70.5 ಎಲ್ಲಿ ಬರುತ್ತೆ ಅಂದ್ರೆ 87 ಅಲ್ಲೇ ಬರುತ್ತೆ ಯಾಕೆಂದ್ರೆ 52 ಆದ್ಮೇಲಿಂದ 53 ಇಂದ 87 ಒಂದು ಇಲ್ಲೇ ಬರುತ್ತೆ ಇದ್ರದ್ದು ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಎಷ್ಟಿದೆ 600 ಇದೆ ಸೊ ಅದಕ್ಕೋಸ್ಕರ ಮೀಡಿಯನ್ ವ್ಯಾಲ್ಯೂ ಓಕೆನಾ ಎಷ್ಟಿದೆ ಇನ್ಕಮ್ 600 ಇದೆ ಅಲ್ಲಿಗೆ 140 ಪೀಪಲ್ ಇನ್ಕಮ್ ಮಿಡ್ಲ್ ಅಲ್ಲಿ ಬರ್ತಕ್ಕಂಥದ್ದು ಎಷ್ಟಂತೆ 600 ರೂಪಾಯಿ ಬರುತ್ತೆ ಅಂತ ಹೇಳ್ತಾರೆ ಅರ್ಥ ಆಗ್ತಿದ್ಯಾ ಬರ್ಕೊಡಿ